ಓಂ ಶಾಂತಿ. ಮುರುಳಿ ದಿನಾಂಕ 26/10/2018. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಶ್ರೀಮತದಂತೆ ಸದಾ ನಡೆಯುತ್ತಾ ಇರಿ, ಆಗ ನಿಮ್ಮ ಎಲ್ಲಾ ಭಂಡಾರಗಳು ಭರ್ಪೂರಾಗಿ ಬಿಡುತ್ತದೆ. ಸರ್ವ ಭಂಡಾರಗಳ ಮಾಲೀಕ ಆದಂತಹ ಪರಮಾತ್ಮ ತಂದೆ ಈ ಸಂಗಮ ಯುಗದಲ್ಲಿ ಸರ್ವ ಭಂಡಾರಗಳಿಂದ ನಮ್ಮನ್ನು ಭರ್ಪೂರ್ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಈಗ ನಮ್ಮ ಕರ್ತವ್ಯ ಆಗಿದೆ ಸದಾ ಪ್ರಭು ಪರಮಾತ್ಮನ ಶ್ರೀಮತದಂತೆ ನಡೆದು ಸರ್ವ ಖಜಾನೆಗಳಿಂದ ಭರ್ಪೂರ್ ಆಗುವುದು, ಅಂದರೆ ಭಂಡಾರವನ್ನು ಭರ್ಪೂರ್ ಮಾಡಿಕೊಳ್ಳುವುದು. ನಮ್ಮ ಸರ್ವ ಖಜಾನೆಗಳು ಭರ್ಪೂರ್ ಆಗಬೇಕು. ನಮ್ಮ ಖಾತೆಯಲ್ಲಿ ಯಾವ ಕೊರತೆಯೂ ಇರಬಾರದು. ಎಲ್ಲಾ ಪ್ರಕಾರದ ಭಂಡಾರದಿಂದ ನಾವು ಸದಾ ಭರ್ಪೂರ್ ಆಗಿರಬೇಕು. ಅಂದರೆ ಅದಕ್ಕೆ ಆಧಾರ ಆಗಿದೆ ಪರಮಾತ್ಮ ತಂದೆಯ ಶ್ರೀಮತ. ಈಗಲೂ ಕೂಡ ಪ್ರಭು ಪರಮಾತ್ಮನ ಮಕ್ಕಳಾದ ಮೇಲೆ ಕೆಲವು ಆತ್ಮರು ತಮ್ಮ ಜೀವನದಲ್ಲಿ ಕೊರತೆಯ ಅನುಭವ ಮಾಡುತ್ತಾರೆ. ಶಾಂತಿಯ ಕೊರತೆ, ಖುಷಿಯ ಕೊರತೆ, ಪವಿತ್ರತೆಯ ಕೊರತೆ, ಧನದ ಕೊರತೆ, ಈ ರೀತಿ ಅನೇಕ ಪ್ರಾಪ್ತಿಯ ಕೊರತೆಯ ಅನುಭವ ಮಾಡುತ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ಅವರು ಪರಮಾತ್ಮ ತಂದೆಯ ಶ್ರೀಮತದಂತೆ ಸಂಪೂರ್ಣ ನಡೆಯುತ್ತಿಲ್ಲ. ಯಾರು ಪ್ರಭು ಪರಮಾತ್ಮನ ಶ್ರೀಮತದಂತೆ ನಡೆಯುತ್ತಾರೋ ಅವರ ಖಜಾನೆಗಳು ಭರ್ಪೂರ್ ಆಗಿ ಬಿಡುತ್ತದೆ. ಅಂದರೆ ಪರಮಾತ್ಮ ತಂದೆ ಯಾರು ತಮ್ಮ ಶ್ರೀಮತದಂತೆ ನಡೆಯುತ್ತಾರೋ ಅವರ ಭಂಡಾರವನ್ನು ಭರ್ಪೂರ್ ಮಾಡಿ ಬಿಡುತ್ತಾರೆ. ಯಾರು ಪ್ರಭು ಪರಮಾತ್ಮನ ಶ್ರೀಮತದಂತೆ ನಡೆಯುತ್ತಾರೋ ಅವರ ಅದೃಷ್ಟ ಶ್ರೇಷ್ಠವಾಗಿ ರೂಪಿತ ಆಗುತ್ತದೆ. ಈಗ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುವ ಸಮಯ ಆಗಿದೆ. ಅದೃಷ್ಟವನ್ನು ರೂಪಿಸಿಕೊಳ್ಳಬೇಕು ಅಂದರೆ ಕೇವಲ ಒಬ್ಬ ಪ್ರಭು ಪರಮಾತ್ಮನ ಮತದಂತೆ ನಡೆಯಬೇಕು. ಅನ್ಯ ಆತ್ಮರ ಮತದಂತೆ ನಡೆದರೆ ನಾವು ಅದೃಷ್ಟಹೀನರಾಗಿ ಬಿಡುತ್ತೇವೆ. ಆದ್ದರಿಂದ ಅನ್ಯರ ಮತವನ್ನು ಬಿಟ್ಟು ಈಶ್ವರನ ಶ್ರೀಮತದಂತೆ ನಡೆಯಬೇಕು. ಪ್ರಶ್ನೆ, ಈ ಕಲಿಯುಗದಲ್ಲಿ ಯಾವ ಒಂದು ವಸ್ತು ಈಗಾಗಲೇ ದಿವಾಳಿ ಆಗಿಬಿಟ್ಟಿದೆ? ದಿವಾಳಿ ಆಗಿರುವ ಕಾರಣ ಎಲ್ಲರ ಗತಿ ಏನಾಗಿ ಬಿಟ್ಟಿದೆ? ಯಾವ ವಸ್ತುವನ್ನು ಕಳೆದುಕೊಂಡಿರುವ ಕಾರಣ ಮನುಷ್ಯರ ಗತಿ ಬಹಳಷ್ಟು ಅಧೋಗತಿ ಆಗಿದೆ? ಉತ್ತರ, ಕಲಿಯುಗದಲ್ಲಿ ಪವಿತ್ರತೆ ಸುಖ ಶಾಂತಿಯ ದಿವಾಳಿ ಆಗಿಬಿಟ್ಟಿದೆ. ಅಂದರೆ ಇಂದು ಕಲಿಯುಗದಲ್ಲಿ ಜನರ ಬಳಿ ಧನ ಇದೆ, ಸಂಪತ್ತಿದೆ, ಮಹಲ್ ಇದೆ, ಆದರೆ ಯಾರ ಜೀವನದಲ್ಲೂ ಪವಿತ್ರತೆ ಇಲ್ಲ, ಸುಖ ಇಲ್ಲ, ಶಾಂತಿ ಇಲ್ಲ. ಅಂದರೆ ಎಲ್ಲರ ಜೀವನದಲ್ಲೂ ಎಲ್ಲರೂ ಕಳೆದುಕೊಂಡಿರುವ ವಸ್ತು, ಎಲ್ಲರೂ ಯಾವ ವಸ್ತುವಿನಿಂದ ದಿವಾಳಿ ಆಗಿದ್ದಾರೆ ಅಂದರೆ ಸುಖ ಶಾಂತಿ ಪವಿತ್ರತೆಯನ್ನು ಎಲ್ಲರೂ ಕಳೆದುಕೊಂಡು ಸುಖ ಶಾಂತಿ ಪವಿತ್ರತೆಯ ಮಾತಿನಲ್ಲಿ ದಿವಾಳಿ ಆಗಿಬಿಟ್ಟಿದ್ದಾರೆ. ಆದ್ದರಿಂದ ಭಾರತ ಏನು ಸುಖಧಾಮ ಆಗಿತ್ತೋ ಆ ಭಾರತ ದುಃಖಧಾಮ ಆಗಿಬಿಟ್ಟಿದೆ. ಭಾರತ ದುಃಖಧಾಮ ಆಗಲು ಕಾರಣ ಏನು ಅಂದರೆ ಎಲ್ಲರೂ ದಿವಾಳಿ ಆಗಿಬಿಟ್ಟಿದ್ದಾರೆ, ಸುಖ ಶಾಂತಿಯನ್ನು ಕಳೆದುಕೊಂಡಿದ್ದಾರೆ. ಆದ್ದರಿಂದ ಭಾರತ ದುಃಖಧಾಮ ಆಗಿದೆ. ವಜ್ರ ಸಮಾನ ಆಗಿದ್ದಂತಹ ಭಾರತ ಕವಡೆಯ ಸಮಾನ ಆಗಿಬಿಟ್ಟಿದೆ. ಸತ್ಯುಗ ಇದ್ದಾಗ ಪವಿತ್ರತೆ ಸುಖ ಶಾಂತಿಯಿಂದ ಭಾರತ ಭರ್ಪೂರ್ ಆಗಿತ್ತು. ಆಗ ಭಾರತ ಸುಖಧಾಮ ಆಗಿತ್ತು, ವಜ್ರ ಸಮಾನ ಜಗತ್ತಾಗಿತ್ತು. ಈ ಕಲಿಯುಗದಲ್ಲಿ ಸುಖ ಶಾಂತಿ ಪವಿತ್ರತೆಯನ್ನು ಎಲ್ಲರೂ ಕಳೆದುಕೊಂಡು ದುಃಖಿಗಳಾಗಿದ್ದಾರೆ ಮತ್ತು ಭಾರತ ಕವಡೆಯ ಸಮಾನ ಆಗಿಬಿಟ್ಟಿದೆ. ಈ ಸಂಪೂರ್ಣ ಆಟ ಭಾರತದಲ್ಲೇ ಮಾಡಲ್ಪಟ್ಟಿದೆ. ಅಂದರೆ ಸುಖಿಗಳಾಗುವುದು ಭಾರತದ ನಿವಾಸಿಗಳೇ, ದುಃಖಿಗಳಾಗುವುದು ಭಾರತದ ನಿವಾಸಿಗಳೇ. ಭಾರತವೇ ವಜ್ರ ಸಮಾನ ಆಗಿತ್ತು, ಈಗ ಭಾರತವೇ ಕವಡೆಯ ಸಮಾನ ಆಗಿದೆ. ಭಾರತವೇ ಪವಿತ್ರತೆ ಸುಖ ಶಾಂತಿಯಿಂದ ಸಂಪನ್ನ ಆಗಿತ್ತು, ಈಗ ಭಾರತದಲ್ಲೇ ಪವಿತ್ರತೆ ಮತ್ತು ಸುಖ ಶಾಂತಿಯ ದಿವಾಳಿ ಆಗಿಬಿಟ್ಟಿದೆ. ಈ ಆಟದ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮ ತಂದೆ ಈಗ ನಮಗೆ ತಿಳಿಸುತ್ತಿದ್ದಾರೆ. ಈ ಸೃಷ್ಟಿ ನಾಟಕದ ಆದಿಯಲ್ಲಿ ಏನಾಗಿತ್ತು, ಮಧ್ಯದಲ್ಲಿ ಏನಾಗುತ್ತದೆ ಮತ್ತು ಅಂತ್ಯದಲ್ಲಿ ಏನಾಗುತ್ತದೆ ಅನ್ನುವ ಸಂಪೂರ್ಣ ಜ್ಞಾನವನ್ನು ಜ್ಞಾನದ ಸಾಗರನಾದಂತಹ ತ್ರಿಕಾಲದರ್ಶಿಯಾದಂತಹ ಪರಮಾತ್ಮ ತಂದೆ ಈಗ ನಮಗೆ ತಿಳಿಸುತ್ತಿದ್ದಾರೆ. ಈಗ ನಮಗೆ ಈ ಆಟದ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ನಾವೀಗ ಈ ಸೃಷ್ಟಿ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡು ತ್ರಿಕಾಲದರ್ಶಿಗಳಾಗುತ್ತಿದ್ದೇವೆ. ಅದೃಷ್ಟಶಾಲಿ ಮಕ್ಕಳು ನಾವೀಗ ಆಗುತ್ತಿದ್ದೇವೆ. ಸೌಭಾಗ್ಯಶಾಲಿ ಮಕ್ಕಳು ನಾವೀಗ ಆಗುತ್ತಿದ್ದೇವೆ. ನಾವು
ಮಹಾನ್ ಸೌಭಾಗ್ಯಶಾಲಿ ಮಕ್ಕಳಾಗಬೇಕು. ಅದೃಷ್ಟಶಾಲಿ ಮಕ್ಕಳಾಗಬೇಕು ಎಂದರೆ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರೇ ಮಹಾನ್ ಸೌಭಾಗ್ಯಶಾಲಿಗಳು, ಅದೃಷ್ಟವಂತರು ಆಗುತ್ತಾರೆ. ಯಾರಿಗೆ ಜ್ಞಾನವೇ ಅರ್ಥ ಆಗುವುದಿಲ್ಲವೋ ಅವರು ಪರಮಾತ್ಮ ತಂದೆ ಸಿಕ್ಕ ನಂತರವೂ ಕೂಡ ಭಾಗ್ಯವನ್ನು ರೂಪಿಸಿಕೊಳ್ಳದೇ ಇರುವ ಕಾರಣ ಮತ್ತು ದುರಾದೃಷ್ಟವಂತರಾಗಿ ಉಳಿದು ಬಿಡುತ್ತಾರೆ. ಅದಕ್ಕೋಸ್ಕರ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡು ನಾವೀಗ ಅದೃಷ್ಟಶಾಲಿಗಳು ಆಗಬೇಕಾಗಿದೆ. ಈ ದಿನ ಪರಮಾತ್ಮ ತಂದೆ ಧಾರಣೆಗೋಸ್ಕರ ತಮ್ಮ ಮಹಾವಾಕ್ಯದಲ್ಲಿ ತಿಳಿಸುತ್ತಾರೆ, ಬದುಕಿರುವಾಗಲೇ ಪರಮಾತ್ಮ ತಂದೆಗೆ ನಾವು ಸಂಪೂರ್ಣ ಬಲಿಹಾರಿ ಆಗಬೇಕು, ಸಂಪೂರ್ಣ ಪ್ರಭು ಪರಮಾತ್ಮನಿಗೆ ಅರ್ಪಣೆ ಆಗಿಬಿಡಬೇಕು. ಸಂಪೂರ್ಣ ಅರ್ಪಣೆ ಆಗುವುದು ಅಂದರೆ ಈ ತನು ನನ್ನದಲ್ಲ, ಈ ಮನಸ್ಸು ನನ್ನದಲ್ಲ, ಈ ಧನವೂ ನನ್ನದಲ್ಲ, ಎಲ್ಲವೂ ಪ್ರಭು ಪರಮಾತ್ಮನದ್ದಾಗಿದೆ ಎಂದು ಸರ್ವಸ್ವವನ್ನು ಆ ತಂದೆಯ ಮುಂದೆ ಸಮರ್ಪಣೆ ಮಾಡಿಬಿಡಬೇಕು. ಒಬ್ಬ ತಂದೆಯ ಮಕ್ಕಳಾಗಿ ಆ ಪ್ರಭು ಪರಮಾತ್ಮ ತಂದೆಯ ಶ್ರೀಮತದಂತೆ ನಾವೀಗ ನಡೆಯಬೇಕು. ಪರಮಾತ್ಮನ ಶ್ರೇಷ್ಠ ಮತದಂತೆ ನಡೆದು ನಮ್ಮ ಕಲ್ಯಾಣವನ್ನು ನಾವೀಗ ಮಾಡಿಕೊಳ್ಳಬೇಕಾಗಿದೆ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಮತ್ತು ಸಂಪೂರ್ಣ ಪರಮಾತ್ಮನಿಗೆ ಬಲಿಹಾರಿ ಆಗಬೇಕು. ಯಾರು ಸಂಪೂರ್ಣ ರೂಪದಲ್ಲಿ ಪರಮಾತ್ಮನ ಮುಂದೆ ಅರ್ಪಣೆ ಆಗಿಬಿಡುತ್ತಾರೋ ಅವರು ತಮ್ಮ ಮನ್ಮತದಂತೆ ನಡೆಯುವುದಿಲ್ಲ. ಏಕೆಂದರೆ ನನ್ನದ್ದು ಏನೂ ಇಲ್ಲ, ಎಲ್ಲವೂ ತಂದೆಯದ್ದು, ತಂದೆಯ ವಸ್ತುವನ್ನು ನಾನು ಬಳಸುತ್ತಿದ್ದೇನೆ ಅಂದ ಮೇಲೆ ಆ ತಂದೆ ಹೇಗೆ ಹೇಳುತ್ತಾರೋ ಹಾಗೆ ಕೇಳುವುದು ನನ್ನ ಕರ್ತವ್ಯ. ಆದ್ದರಿಂದ ಆ ತಂದೆಯ ಶ್ರೀಮತದಂತೆ ನಡೆಯಬೇಕು. ಅನೇಕರನ್ನು ನಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆಯನ್ನು ನಾವೀಗ ಮಾಡಬೇಕು. ಪರಮಾತ್ಮ ತಂದೆ ನಮ್ಮ ಕಲ್ಯಾಣವನ್ನು ಮಾಡಿದ್ದಾರೆ. ಅನೇಕ ಆತ್ಮರ ಕಲ್ಯಾಣವನ್ನು ಮಾಡುವುದು ನಮ್ಮ ಕರ್ತವ್ಯ ಆಗಿದೆ. ಸೆಕೆಂಡ್ ಪಾಯಿಂಟ್, ಅವಿನಾಶಿ ಜ್ಞಾನರತ್ನದ ದಾನವನ್ನು ಮಾಡಿ ಜಗದಂಬೆಯ ಸಮಾನ ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡುವಂತವರಾಗಬೇಕು. ನಾವೆಲ್ಲರೂ ಜಗದಂಬೆಯ ಮಕ್ಕಳು. ಜಗದಂಬೆ ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡುವಂತವರಾಗಿದ್ದಾರೆ. ಜಗದಂಬೆಯ ಮಕ್ಕಳಾದ ನಾವು ಆತ್ಮರೂ ಕೂಡ ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡುವಂತಹ ಮಾಸ್ಟರ್ ಜಗದಂಬಾ ಆಗಬೇಕು. ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡುವುದಕ್ಕೋಸ್ಕರ ಮೊದಲು ನಾವು ಜ್ಞಾನರತ್ನದ ಖಜಾನೆಯಿಂದ ಭರ್ಪೂರಾಗಬೇಕು. ಯಾವಾಗ ನಮ್ಮ ಬಳಿ ಜ್ಞಾನರತ್ನದ ಅಪಾರ ಖಜಾನೆ ಇರುತ್ತದೆಯೋ ಆಗ ನಾವು ಅನೇಕ ಆತ್ಮರಿಗೆ ಜ್ಞಾನರತ್ನದ ಖಜಾನೆಯನ್ನು ದಾನವಾಗಿ ನೀಡಲು ಸಾಧ್ಯ. ಅನೇಕರಿಗೆ ಜ್ಞಾನರತ್ನದ ಖಜಾನೆಯನ್ನು ದಾನವಾಗಿ ನೀಡಬೇಕು ಅಂದರೆ ಮೊದಲು ನಾವು ಜ್ಞಾನರತ್ನದ ಖಜಾನೆಯಿಂದ ಸ್ವಯಂ ಭರ್ಪೂರಾಗಿರಬೇಕು. ಇಂದಿನ ವರದಾನ ಆಗಿದೆ, ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣ ಇದೆ ಎಂದು ತಿಳಿದುಕೊಂಡು ಅಚಲ ಅಡೋಲ ಮತ್ತು ಮಹಾವೀರರಾಗಿ ಇರುವಂತಹ ತ್ರಿಕಾಲದರ್ಶಿಗಳು ಆಗಿ ಈ ಸೃಷ್ಟಿ ನಾಟಕದ ಪ್ರತಿಯೊಂದು ಮಾತಿನಲ್ಲೂ ಕೂಡ ಕಲ್ಯಾಣ ಸಮಾವೇಶ ಆಗಿದೆ. ಏಕೆಂದರೆ ಪ್ರಭು ಪರಮಾತ್ಮ ತಂದೆ ಕಲ್ಯಾಣಕಾರಿ ಆಗಿದ್ದಾರೆ. ಕಲ್ಯಾಣಕಾರಿ ತಂದೆ ರಚಿಸಿರುವ ಈ ನಾಟಕ ಕೂಡ ಕಲ್ಯಾಣಕಾರಿ ಆಗಿದೆ. ಆದ್ದರಿಂದ ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣ ಇದೆ ಎಂದು ತಿಳಿದುಕೊಂಡು ಮಹಾವೀರರಾಗಿರಬೇಕು, ಅಚಲ ಅಡೋಲರಾಗಿ ಇರಬೇಕು, ತ್ರಿಕಾಲದರ್ಶಿಗಳಾಗಿ ಇರಬೇಕು. ಯಾವುದಾದರೂ ಮಾತು ನಮ್ಮ ಸಮ್ಮುಖದಲ್ಲಿ ಬಂದಾಗ ಒಂದು ಕಾಲದ ದೃಷ್ಟಿಯಿಂದ ನಾವು ಆ ಮಾತನ್ನು ನೋಡಬಾರದು. ಅಂದರೆ ಯಾವುದಾದರೂ ಒಂದು ಪರಿಸ್ಥಿತಿ ಅಥವಾ ಯಾವುದಾದರೂ ವ್ಯಕ್ತಿಗಳ ಮೂಲಕ ಏನಾದರೂ ಒಂದು ಮಾತು ನಮ್ಮ ಜೀವನದಲ್ಲಿ ನಮ್ಮ ಸಮ್ಮುಖದಲ್ಲಿ ಬಂದರೆ ಇವರು ಏಕೆ ಹೀಗೆ ಮಾತನಾಡುತ್ತಿದ್ದಾರೆ, ಇವರು ಏಕೆ ನನ್ನ ನಿಂದನೆ ಮಾಡುತ್ತಿದ್ದಾರೆ, ಏಕೆ ನನ್ನ ಸಮ್ಮುಖದಲ್ಲಿ ಇಂತಹ ಪರಿಸ್ಥಿತಿ ಬಂತು ಎಂದು ಕೇವಲ ವರ್ತಮಾನವನ್ನಷ್ಟೇ ನೋಡಬಾರದು. ಒಂದು ಕಾಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಆ ಪರಿಸ್ಥಿತಿಯನ್ನು ನೋಡಬಾರದು. ಯಾವುದೇ ಪರಿಸ್ಥಿತಿ ಅಥವಾ ಯಾವುದೇ ಮಾತನ್ನು ನೋಡುವಾಗ ತ್ರಿಕಾಲದರ್ಶಿಗಳಾಗಿ ನೋಡಬೇಕು. ಅಂದರೆ ಆ ಮಾತಿನ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡು ಈ ಮಾತಿನ ಆದಿಯಲ್ಲಿ ಏನಾಗುತ್ತದೆ, ಈ ಮಾತಿನ ಮಧ್ಯದಲ್ಲಿ ಏನಾಗುತ್ತದೆ, ಅಂತ್ಯದಲ್ಲಿ ಇದರಿಂದ ಏನು ಫಲ ಪ್ರಾಪ್ತಿಯಾಗುತ್ತದೆ ಎಂದು ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡು ಮೂರು ಕಾಲವನ್ನು ಬುದ್ಧಿಯಲ್ಲಿಟ್ಟುಕೊಂಡು ತ್ರಿಕಾಲದರ್ಶಿಗಳಾಗಿ ಪ್ರತಿಯೊಂದು ದೃಶ್ಯವನ್ನು ನೋಡಬೇಕು. ಏಕೆ ಏನು ಎಂದು ಯೋಚನೆ ಮಾಡುವ ಬದಲು ಸದಾ ಇದೇ ಸಂಕಲ್ಪ ಬುದ್ಧಿಯಲ್ಲಿರಬೇಕು, ಏನಾಗುತ್ತಿದೆಯೋ ಅದರಲ್ಲಿ ಕಲ್ಯಾಣ ಸಮಾವೇಶ ಆಗಿದೆ.
ಇವರು ಏಕೆ ಹೀಗೆ ಮಾಡುತ್ತಿದ್ದಾರೆ? ನನ್ನ ಜೀವನದಲ್ಲಿ ಏಕೆ ಹೀಗಾಗುತ್ತಿದೆ? ನನ್ನ ಜೊತೆಗೆ ಎಲ್ಲರೂ ಏಕೆ ಹೀಗೆ ವ್ಯವಹಾರ ಮಾಡುತ್ತಾರೆ? ನನಗೆ ಏಕೆ ಹೀಗೆ ಆಗುತ್ತದೆ? ಈ ರೀತಿ ಅನೇಕ ಏಕೆ ಏನು ಅನ್ನುವ ಪ್ರಶ್ನೆಯ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಅದರ ಬದಲು ಸದಾ ಮನಸ್ಸಿನಲ್ಲಿ ಒಂದೇ ಸಂಕಲ್ಪವನ್ನು ಇಟ್ಟುಕೊಳ್ಳಬೇಕು. ಏನಾಗುತ್ತಿದೆಯೋ ಅದರಲ್ಲೂ ಕೂಡ ಕಲ್ಯಾಣ ಸಮಾವೇಶ ಆಗಿದೆ. ನಮ್ಮ ಸಮ್ಮುಖದಲ್ಲಿ ಕೆಟ್ಟ ಪರಿಸ್ಥಿತಿಯೇ ಇರಬಹುದು, ಅಥವಾ ಯಾವುದಾದರೂ ಆತ್ಮರು ನಮಗೆ ಕೆಟ್ಟದ್ದನ್ನೇ ಮಾಡುತ್ತಿರಬಹುದು. ಆದರೆ ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣ ಸಮಾವೇಶ ಆಗಿದೆ ಅನ್ನುವ ಸ್ಮೃತಿ ಬುದ್ಧಿಯಲ್ಲಿ ಇರಬೇಕು. ಪರಮಾತ್ಮ ತಂದೆ ಹೇಗೆ ಹೇಳುತ್ತಾರೋ ಹಾಗೆ ಮಾಡುತ್ತಾ ಇರಿ. ಪರಮಾತ್ಮ ತಂದೆ ಒಂದೊಂದು ಕಾರ್ಯಕ್ಕೋಸ್ಕರ ನಮಗೆ ಏನು ಶ್ರೀಮತ ಕೊಟ್ಟಿದ್ದಾರೋ, ಆ ತಂದೆ ಹೇಗೆ ಮಾಡು ಎಂದು ನಮಗೆ ಹೇಳುತ್ತಾರೋ, ಕೇವಲ ಆ ರೀತಿ ಮಾಡುವುದಷ್ಟೇ ನಮ್ಮ ಕರ್ತವ್ಯ. ನಂತರ ಫಲ ಏನು ಬರುತ್ತದೆಯೋ ಅದು ಪರಮಾತ್ಮ ತಂದೆಗೆ ಬಿಟ್ಟಿದ್ದು. ಅವರ ಕಾರ್ಯ ಅವರಿಗೆ ಗೊತ್ತು, ಮತ್ತೆ ಮುಂದೆ ಭವಿಷ್ಯದಲ್ಲಿ ಏನಾಗಬೇಕು ಅನ್ನುವುದು ಕೂಡ ಆ ತಂದೆಗೆ ಗೊತ್ತು. ಅದಕ್ಕೋಸ್ಕರ ನಾವು ಆ ತಂದೆ ಹೇಳಿದಂತೆ ಕೇಳಿ ನಂತರ ನಿಶ್ಚಿಂತರಾಗಿ ಬಿಡಬೇಕು. ಹೇಗೆ ಬಾಬಾ ನನ್ನನ್ನು ನಡೆಸುತ್ತಾರೋ ಹಾಗೆ ನಾನು ನಡೆಯುತ್ತೇನೆ, ಅಂದರೆ ನನ್ನ ಮನ್ಮತದಂತೆ ನಾನು ನಡೆಯುವುದಿಲ್ಲ, ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತೇನೆ. ಅವರ ಶ್ರೀಮತದಂತೆ ನಡೆದ ನಂತರ, ಅವರು ಹೇಗೆ ಹೇಳುತ್ತಾರೋ ಹಾಗೆ ಮಾಡಿದ ನಂತರ, ನನ್ನ ಜೀವನದಲ್ಲಿ ನನ್ನನ್ನು ಹೇಗೆ ನಡೆಸಬೇಕು, ನನ್ನನ್ನು ಹೇಗೆ ಮುಂದೆ ಕರೆದುಕೊಂಡು ಹೋಗಬೇಕು, ನನ್ನನ್ನು ಯಾವ ಸ್ಥಾನಕ್ಕೆ ತಲುಪಿಸಬೇಕು ಎನ್ನುವುದು ಪರಮಾತ್ಮ ತಂದೆಗೆ ಬಿಟ್ಟಿದ್ದು. ಅವರು ಹೇಗೆ ನಡೆಸುತ್ತಿದ್ದಾರೋ ಹಾಗೆ ನಡೆಯಿರಿ, ಅದರಲ್ಲೇ ನಿಮ್ಮ ಕಲ್ಯಾಣ ಇದೆ. ಬಲೆ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬಹಳಷ್ಟು ಬಂದಿರಬಹುದು, ಅಥವಾ ಅನೇಕ ಆತ್ಮರಿಂದ ಪ್ರತಿಕ್ಷಣ ವಿಘ್ನಗಳು ಬರುತ್ತಿರಬಹುದು. ಆದರೆ ವಿಘ್ನ ಬಂತು, ಪರಿಸ್ಥಿತಿ ಬಂತು ಎಂದು ಶ್ರೀಮತದ ಉಲ್ಲಂಘನೆ ಮಾಡಬಾರದು. ಆ ತಂದೆ ಹೇಗೆ ನಡೆಸುತ್ತಿದ್ದಾರೋ ಹಾಗೆ ನಾವು ನಡೆಯುತ್ತಾ ಹೋದರೆ ಅದರಲ್ಲಿ ನಮ್ಮ ಕಲ್ಯಾಣ ಸಮಾವೇಶ ಆಗಿರುತ್ತದೆ. ಈ ನಿಶ್ಚಯದಲ್ಲಿ ಎಂದೂ ಕೂಡ ಏರುಪೇರಿನಲ್ಲಿ ಬರಬಾರದು. ಪರಿಸ್ಥಿತಿ ಎಷ್ಟು ದೊಡ್ಡದ್ದು ನನ್ನ ಸಮ್ಮುಖದಲ್ಲಿ ಇದೆ, ನನ್ನ ಜೀವನದಲ್ಲಿ ಎಷ್ಟೊಂದು ಕೆಟ್ಟ ಘಟನೆಗಳು ನಡೆಯುತ್ತಾ ಇದೆ, ಈ ಪರಿಸ್ಥಿತಿಯ ಮಧ್ಯದಲ್ಲಿ ನಾನು ಪರಮಾತ್ಮ ತಂದೆ ಹೇಳಿದಂತೆ ಹೇಗೆ ಕೇಳುವುದು ಎಂದು ನಿಶ್ಚಯದಲ್ಲಿ ಏರುಪೇರಾಗಲು ಬಿಡಬೇಡಿ. ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ನಿಶ್ಚಯದಲ್ಲಿ ನೀವು ಅಚಲರಾಗಿ ಇರಬೇಕು, ಅಚಲ ಅಡೋಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಎಂದೂ ಕೂಡ ಏರುಪೇರಿನಲ್ಲಿ ಬರಬೇಡಿ. ಸಂಕಲ್ಪ ಅಥವಾ ಸ್ವಪ್ನದಲ್ಲೂ ಕೂಡ ವ್ಯರ್ಥ ಸಂಕಲ್ಪ ಬರಬಾರದು. ಅಂದರೆ ನಮ್ಮ ಮನಸ್ಸಿನ ಸಂಕಲ್ಪದಲ್ಲೂ ಕೂಡ ಏಕೆ ಹೀಗೆ ಆಗುತ್ತಾ ಇದೆ, ಏಕೆ ಅಕಲ್ಯಾಣ ಆಗುತ್ತಿದೆ ಎಂದು ವ್ಯರ್ಥ ಸಂಕಲ್ಪ ಬರಬಾರದು. ಸ್ವಪ್ನದಲ್ಲೂ ಕೂಡ ನನ್ನ ಜೀವನದಲ್ಲಿ ಏಕೆ ಹೀಗೆ ಎಂದು ವ್ಯರ್ಥ ಸಂಕಲ್ಪವನ್ನು ಮಾಡಬೇಡಿ. ಆಗ ನಿಮ್ಮನ್ನು ಅಚಲ ಅಡೋಲ ಮಹಾವೀರರು ಎಂದು ಕರೆಯಲಾಗುತ್ತದೆ. ಏನಾಗುತ್ತಿದೆಯೋ ಅದರಲ್ಲಿ ಕಲ್ಯಾಣ ಸಮಾವೇಶ ಆಗಿದೆ. ಈ ಸಮಯದಲ್ಲಿ ಕೆಟ್ಟದ್ದು ಕಂಡರೂ ಕೂಡ ಭವಿಷ್ಯದಲ್ಲಿ ಆ ಮಾತಿನಿಂದ ನಮಗೆ ಒಳ್ಳೆಯದೇ ಆಗುತ್ತದೆ. ಏಕೆಂದರೆ ಪರಮಾತ್ಮ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ. ಅವರು ಯಾವ ಕಾರಣಕ್ಕೂ ತಮ್ಮ ಮಕ್ಕಳ ಜೀವನದಲ್ಲಿ ಅಕಲ್ಯಾಣ ಆಗಲು ಬಿಡುವುದಿಲ್ಲ ಅನ್ನುವ ಭರವಸೆಯನ್ನು ಆ ತಂದೆಯ ಮೇಲೆ ಸಂಪೂರ್ಣ ಇಟ್ಟುಕೊಂಡು ಅಚಲರಾಗಿ ಇರಿ, ಅಡೋಲರಾಗಿ ಇರಿ, ಮಹಾವೀರರಾಗಿ ಇರಿ. ಇಂದಿನ ಶ್ಲೋಗನ್ ಆಗಿದೆ, ತಪಸ್ವಿಗಳು ಯಾರು ಎಂದರೆ ಯಾರು ಶ್ರೀಮತದ ಸೂಚನೆಯ ಪ್ರಮಾಣ ಸೆಕೆಂಡ್ನಲ್ಲಿ ಸರ್ವರಿಂದ ಭಿನ್ನ ಆಗುತ್ತಾರೆ ಮತ್ತು ಸರ್ವರಿಗೂ ಸೆಕೆಂಡ್ನಲ್ಲಿ ಪ್ರಿಯ ಆಗಿಬಿಡುತ್ತಾರೆ, ಅವರೇ ತಪಸ್ವಿಗಳಾಗಿದ್ದಾರೆ. ಈಗ ನಾವು ತಪಸ್ವಿ ಆತ್ಮರಾಗಿದ್ದೇವೆ, ಏಕೆಂದರೆ ಪರಮಾತ್ಮ ತಂದೆ ನಮ್ಮನ್ನು ತಪಸ್ವಿಗಳನ್ನಾಗಿ ಮಾಡಿದ್ದಾರೆ. ನಾವು ನಿರಂತರ ಪರಮಾತ್ಮನ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುವಂತಹ ತಪಸ್ವಿಗಳಾಗಿರಬೇಕು. ಅದಕ್ಕೋಸ್ಕರ ಸರ್ವ ಮಾತಿನಿಂದ ಸೆಕೆಂಡ್ನಲ್ಲಿ ಭಿನ್ನ ಆಗಿ ಬಿಡಬೇಕು. ಎಲ್ಲಾ ಜಗತ್ತಿನಿಂದ ಭಿನ್ನಾಗಿ ಪ್ರಭು ಪರಮಾತ್ಮನ ಪ್ರೀತಿಯಲ್ಲಿ ನಾವು ತಲ್ಲೀನರಾಗಿ ಬಿಡಬೇಕು. ಈ ರೀತಿ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನರಾದಾಗ, ಸೆಕೆಂಡ್ನಲ್ಲಿ ಜಗತ್ತಿನಿಂದ ಭಿನ್ನ ಆದಾಗ ನಾವು ತಪಸ್ವಿಗಳು ಎಂದು ಹೇಳಿಸಿಕೊಳ್ಳುತ್ತೇವೆ. ಮತ್ತು ಜಗತ್ತಿನಿಂದ ಎಷ್ಟು ಭಿನ್ನ ಆಗಿರುತ್ತೇವೋ ಅಷ್ಟೇ ಸರ್ವರಿಗೂ ಕೂಡ ನಾವು ಪ್ರಿಯರಾಗಿ ಇರಬೇಕು. ಆಗ ನಾವು ತಪಸ್ವಿ ಮೂರ್ತಿಗಳಾಗಿ ಇರಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.